ಶ್ರೀ ಗುರುಭ್ಯೋ ನಮಃ ಅಧ್ಯಾಯ 53. ಸಕಲ ಚರಾಚರ ವಸ್ತುಗಳಲ್ಲಿಯೂ ವ್ಯಾಪ್ತರಾದ ಶ್ರೀ ಸಾಯಿನಾಥರಿಗೆ ಅನಂತ ಅನಂತ ಪ್ರಣಾಮಗಳು. ಸಕಲ ಭೂತಗಳಲ್ಲಿ ದಯಾಪರರು, ರಕ್ಷಕರು, ಎಲ್ಲ ಕಡೆ ವ್ಯಾಪಿಸಿರುವವರೂ ಆದ ಸಮರ್ಥ ಸದ್ಗುರು ಶ್ರೀ ಸಾಯಿನಾಥರನ್ನು ಆಶ್ರಯಿಸೋಣ. ಬಾಬಾ ಅವರನ್ನೇ ಏಕಾಗ್ರಚಿತ್ತದಿಂದ ಸ್ಮರಿಸಿ ಧ್ಯಾನಿಸಿದರೆ, ಶರಣು ಹೊಂದಿದರೆ ನಮ್ಮ ಎಲ್ಲ ಅಭಿಷ್ಟಗಳು ನೆರವೇರುತ್ತವೆ. ಬಾಬಾ ಅವರು ನಮ್ಮ ಜೀವನದ ಗುರಿಯನ್ನು ತಲುಪಲು ಕೈ ಹಿಡಿದು ಮುನ್ನಡೆಸುವರು. ಮೋಹ ಎಂಬ ಅಲೆಗಳು ಈ ಭವಸಾಗರದಲ್ಲಿ ಆಗಾಗ ತಲೆಯೆತ್ತುತ್ತಿರುತ್ತವೆ. ಇವು ನಮ್ಮ ಕೆಟ್ಟ ಆಲೋಚನೆ ಎಂಬ ದಡಕ್ಕೆ ಬಡಿದು ಮನಸ್ಥೈರ್ಯದ ಮರಗಳನ್ನು ಉರುಳಿಸುತ್ತಿವೆ. ಇದರಿಂದ ನಮ್ಮ ಧೈರ್ಯ ಕುಂದುತ್ತದೆ. ಅಹಂಭಾವ ಎಂಬ ಬಿರುಗಾಳಿ ಬೀಸಿ ಸಾಗರವನ್ನು ಅಲ್ಲೋಲ ಕಳ್ಳೋಲ ಮಾಡುತ್ತದೆ. ಕೋಪ, ಆಸೆ, ಅಸೂಯೆಗಳೆಂಬ ಮೊಸಳೆಗಳು ಇಲ್ಲಿ ಭದ್ರವಾಗಿ ವಾಸ ಮಾಡುತ್ತವೆ. ಸುಳಿಗಳ ರೂಪದಲ್ಲಿ ನಾನು ನನ್ನದು ಎಂಬ ಅಹಂಭಾವ ಹಾಗೂ ಸಂದೇಹವು ನಮ್ಮ ಮನಸ್ಸಿನಲ್ಲಿ ಮೂಡುತ್ತದೆ. ದ್ವೇಷ, ನಿಂದನೆಗಳೆಂಬ ಮೀನುಗಳು ಅಲ್ಲಿ ಜಲಕ್ರೀಡೆಯಾಡುತ್ತಿರುತ್ತವೆ. ಈ ಭಯಂಕರವಾದ ಭವಸಾಗರವನ್ನು ದಾಟಲು ಸದ್ಗುರು ಶ್ರೀ ಸಾಯಿನಾಥರು ನಮಗೆ ದೋಣಿಯಂತೆ ಸಹಾಯ ಮಾಡುತ್ತಾರೆ. ಆಗ ಭಕ್ತರಿಗೆ ಯಾವ ಆತಂಕ, ಭಯ, ಭೀತಿಗಳು ಇರುವುದಿಲ್ಲ. ನಾವು ಸಾಯಿ ಚರಣಾವಿಂದಗಳಿಗೆ ನಮಿಸಿ, ಹೇ ಗುರುದೇವ, ಇತರ ವಿಷಯಗಳಲ್ಲಿ ನಮ್ಮ ಮನಸ್ಸು ಹರಿಯದೆ ನಿಮ್ಮ ಚರಣ ಕಮಲಗಳಲ್ಲಿ ಲೀನವಾಗಲಿ. ನಿಮ್ಮ ಅಗಾಧ ಲೀಲೆಗಳನ್ನು ಪ್ರತಿಯೊಬ್ಬರೂ ಪ್ರತಿದಿನ ಪಾರಾಯಣ ಮಾಡಲಿ. ಹೇ ಶ್ರೀ ಸಾಯಿನಾಥ, ನಿಮ್ಮ ದಿವ್ಯ ಚರಿತ್ರೆಯನ್ನು ಯಾರು ಶ್ರದ್ಧಾಭಕ್ತಿಗಳಿಂದ ಪಠಿಸುವರೋ ಅವರು ಎಂದಿಗೂ ಕ್ಲೇಶ, ತಾಪತ್ರಯ, ಸಂಕಷ್ಟಗಳನ್ನು ಎದುರಿಸುವುದಿಲ್ಲ. ಅವರ ಮನೆಯಲ್ಲಿ ಯಾವ ದಾರಿದ್ರ್ಯ, ಹಸಿವು, ವೇದನೆಗಳಿರುವುದಿಲ್ಲ. ಶ್ರೀ ಸಾಯಿ ಭಕ್ತರಿಗೆ ಸದಾ ಬೆಂಗಾವಲಾಗಿರುವ ಸದ್ಗುರು ಶ್ರೀ ಸಾಯಿನಾಥರು ಎಂತಹ ಕಷ್ಟವನ್ನು ಬೇಕಾದರೂ ಕ್ಷಣಾರ್ಧದಲ್ಲಿ ಪಾರು ಮಾಡುತ್ತಾರೆ. ಶ್ರೀ ಸಾಯಿನಾಥರು ಭಕ್ತರಿಂದ ಬೇಡುವುದು ಶ್ರದ್ಧೆ ಹಾಗೂ ಸಹನೆ. ಇವೇ ಬದುಕಿನ ಅಮೂಲ್ಯ ದಕ್ಷಿಣೆಗಳು. ಪತ್ರ, ಪುಷ್ಪ, ಫಲ, ನೀರು, ಯಾರಿಗೆ ಯಾವುದು ಶಕ್ತವೋ ಅದನ್ನು ಭಕ್ತಿಯಿಂದ ಬಾಬಾ ಅವರಿಗರ್ಪಿಸಿದರೆ ಅವರು ಅನಂತ ಫಲಗಳನ್ನು ನಮಗೆ ಕರುಣಿಸಿ ಇಹ ಪರಗಳಲ್ಲಿ ಶಾಂತಿ ಸೌಖ್ಯಗಳನ್ನು ನೀಡುತ್ತಾರೆ. ಶ್ರೀ ಸಾಯಿ ಅವರನ್ನು ನಂಬಿದರೆ ತಾಯಿಯಂತೆ ಕರುಣಾಮಯಿಯಾಗಿ ಭಕ್ತರನ್ನು ಮಡಿಲ ಮಕ್ಕಳಂತೆ ಕಾಪಾಡುತ್ತಾರೆ ಎಂಬಲ್ಲಿಗೆ 53ನೇ ಅಧ್ಯಾಯವು ಸಂಪೂರ್ಣವಾಯಿತು. ಶ್ರೀ ಸಾಯಿನಾಥಾಯ ನಮಃ.